ಸ್ವಾಮೀಜಿ ಹೇಳ್ತಿರುತ್ತೆ ಮಾತಾಡ್ತಾ ಇರ್ತೀನಿ. ಆ ರೀತಿಯಾದ ಯಾವುದು ಇಲ್ಲ. ನೀವು ಬೆಳಿಗ್ಗೆನೂ ಕೂಡ ಪ್ರೆಸ್ನವ್ರನ್ನ ಬೆಂಗಳೂರಿನವ್ರು ಕರ್ಕೊಂಡು, ನಮ್ಮ ತುಮಕೂರಿನವ್ರು ಬಿಟ್ಟು ಬೆಂಗಳೂರಿನವ್ರು ಬಂದಿರೋರನ್ನ ಅಂತ ಕರ್ಕೊಂಡು ತೋರಿಸಿದ್ದಾರೆ. ಈಗ ಆಸ್ಪತ್ರೆಯಲ್ಲಿ ಮುಂದೇನಾಗಿತ್ತು, ಆಕ್ಸಿಜನ್ ವ್ಯವಸ್ಥೆ ಇಲ್ಲ ಸರಿಯಾಗಿ, ಅದೆಲ್ಲ ಹೊರಗಡೆ ಇತ್ತು. ಆಸ್ಪತ್ರೆಯಲ್ಲಿ ಹೆಂಗಿದೆ ಅದೇ ಥರ ಮಾಡಿದ್ದೀವಿಲ್ಲ, ವ್ಯವಸ್ಥಿತವಾಗಿ ನಡೀತಾ ಇದೆ. ಅದೇ ರೀತಿ ಕಂಡೀಷನ್ ಅದೇ ರೀತಿ ಇದೆ. ಯಾರು ಸುಮ್ಮನೆ ಇಲ್ಲಿ ಸಲ್ಲದ್ದು ಹಂಗಾಗಿದೆ ಹಿಂಗಾಗಿದೆ ಸುಮ್ಮನೆ ಹೇಳ್ತಾರೆ ಹಂಗೆಲ್ಲ ತಿಳ್ಕೊಬಾರ್ದು. ಯಾರನ್ನು ಜನಗಳಿಗೆ ಮನವಿ ಮಾಡ್ತಾ ಇರೋದಿಷ್ಟೇ, ಸುಮ್ಮನೆ ಟ್ರೀಟ್ಮೆಂಟ್ ಕೊಡ್ತಾನೆ ಇರೋದ್ರಿಂದ ಒಂದು ತೊಂದರೆ ಕೂಡ ಅವಶ್ಯಕತೆ ಇಲ್ಲ. ಅದನ್ನು ನಾವೇ ಅಲ್ಲಿರ್ಬೇಕಾಯ್ತು, ಹಂಗಿದ್ರೆ ಏನಾಗ ಅಲ್ಲೆಲ್ಲ ಓಡಾಡ್ತಿದ್ದೆ ನಾನೇನಾದರೂ ಅದನ್ನು ತಿಳ್ಕೊಂಬಿಟ್ರೆ ನೀವು ಸಿಗೋದು ಎಲ್ಲರೂ. ಅದರಿಂದ ಸುಮ್ಮನೆ ಜನಗಳು ಅದನ್ನು ಅನ್ಯತ ಭಾವಿಸ್ಬಾರ್ದು ಯಾರು ಕೂಡ. ಅಂತ ಯಾವುದೇ ತೊಂದರೆ ಇದು ಕೂಡ ಅಂತ ಅವಶ್ಯಕತೆ ಏನಿಲ್ಲ. ನಾವು ಅದೇ ರೀತಿ ಒಂದು ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದ್ದೀವಿ. ಬೇರೆ ಯಾವ ನೀವು ಕೂಡ ಅದನ್ನು ಮಾತಾಡಿದ್ರು ಸರಿಯಾಗಿ. ಆಮೇಲೆ ಇದು ಮಕ್ಕಳು ಬೆಳಗ್ಗೆ ಒಬ್ಬೊಬ್ರು ಒಂದೊಂದ್ಸಲ ದಯವಿಟ್ಟು ಕೊಡಬೇಡಿ ಅಲ್ಲಿ. ಅದೇ ನಮ್ಮ ಮನವಿ ಮಾಡ್ತಾ ಇದ್ದೆ, ಮನವಿ ಮಾಡಿದ್ರೆ ತುಂಬಾ ನೀವೆಲ್ಲ ಸ್ಪಂದಿಸಿದಾರೆ, ನಮ್ಮ ಭಕ್ತರೆಲ್ಲ ಕೂಡ ಸ್ಪಂದಿಸಿದ್ದಾರೆ. ಅಭಿಮಾನ ಇದೆ, ಪ್ರೀತಿ ಇದೆ, ಭಕ್ತಿ ಇದೆ, ಅದನ್ನ ಪ್ರತಿ ಹೇಳಕ್ ಆಗೋದಿಲ್ಲ ನಾವು. ಆದ್ರೆ ಅನಿವಾರ್ಯ ಸ್ಥಿತಿಯಲ್ಲಿ ಅವರು ಅದನ್ನ ಅರ್ಥ ಮಾಡ್ಕೋತಾರೆ ಅಂತ ಭಾವಿಸಿದ್ರೆ ನೀವು ಕೂಡ ಅದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀರಾ. ಅದರಿಂದ ಅನ್ಯತಾಯರು ಭಾವಿಸಿದೆ ಇದನ್ನ ಎಲ್ಲರೂ ಕೂಡ ಸರಿಯಾಗಿ ತಿಳ್ಕೋತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದ್ ನೋಡಿ, ನಾವು ಈಗ ಮಕ್ಕಳು ತೋರಿಸ್ಬೇಕು, ನನಗೂ ಆಸೆ ಇದೆ. ನನಗೆ ಮಕ್ಕಳಿಗೆ ಹೇಳ್ತಾನೆ ಇದ್ದೀನಿ. ಬಿಡಿ ಬಿಡಿ ಅಂತರ ಶಾಸ್ತ್ರ ಮಠದ ತೋರಿಸ್ಕೊಂಡ್ರೆ ಒದ್ಲಿಕ್ಕೆ ಏನಂತ ಹೇಳ್ತಾರೆ. ಈಗ ನಮ್ಮ ಸ್ಟಾಫೇ ನಮ್ಮನ್ನು ಬೈಕತಾ ಇದ್ದಾರೆ, ನಮ್ಮ ಸ್ಟಾಫೇ ನಮಗೆ ತೋರಿಸ್ತಾ ಇಲ್ಲ ಹಂಗೆ ಅಂತ ಅವರು ಅರೈವ್ ಮಾಡ್ಕೋತಾರೆ. ಅದಕ್ಕೆ ಯೋಚನೆ ಮಾಡ್ಬೇಕು ನಾವು ಕೂಡ. ನಾವು ಭಕ್ತರು ಬೇಕು, ಸಿಬ್ಬಂದಿನೂ ಬೇಕು, ಮಕ್ಕಳು ಬೇಕು, ಎಲ್ಲರೂ ಬೇಕು, ಎಲ್ಲರೂ ಸಹಕರಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಕಾಲ್ ತೊಡ್ತಾಗ ಸುಮ್ಮನೆ ಕೇಳಿಸ ಇದು ಬಿಡ. ಅಣ್ಣ ಸ್ವಲ್ಪ ಕ್ಯಾಮ್ರ ಆಫ್ ಮಾಡ್ರಿ, ಕ್ಯಾಮ್ರ ಬೇರೆ ಆಗುತ್ತೆ. ಕ್ಯಾಮ್ರ ಆಫ್ ಮಾಡ್ರಿ, ಕ್ಯಾಮ್ರ ಬೇರೆ ಆಗುತ್ತೆ.